ಕೆಲವೊಂದು ರೈತರೆಲ್ಲರೂ ಇವತ್ತೇನು ಕೋರ್ಟ್ ಆದೇಶ ಆಗಿದೆ ಅದು ಎಲ್ರಿಗೂ ಅಪ್ಲೈ ಆಗೋದಿಲ್ಲ, ಕೆಲವರಿಗೆ ಮಾತ್ರ ಆಗಿದೆ, ಯಾರು ಕೋರ್ಟಿಗೆ ಹೋಗಲಿಲ್ಲ ಅವರಿಗೆ ಮತ್ತೆ ಹಾಕಲಿಕ್ಕೆ ಆಗ್ತಾ ಇಲ್ಲ. ಅಂತವರು ಒಂದು ಪ್ರಸ್ತಾವನೆ ಕೊಟ್ಟಿದ್ದೀರಿ, ಸನ್ಮಾನ್ಯ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದಿದ್ದೇನೆ, ನೀರಾವರಿ ಸಚಿವರ ಗಮನಕ್ಕೂ ತಂದಿದ್ದೇನೆ. ಇದು ಒಂದು ಮಾನದಂಡ ಆದರೆ ಇಡೀ ದೇಶದಾದ್ಯಂತ ರಾಜ್ಯದಾದ್ಯಂತ ಏನು ಭೂಸ್ವಾಧೀನ ಮಾಡಿಕೊಂಡಿದ್ದೆ ಬೇರೆ ಬೇರೆ ಯೋಜನೆಗಳಿಗೆ ಅವರೆಲ್ಲರೂ ಕೇಳಿದ್ರೆ ಇದೊಂದು ಪೆಂಡೋರಾಸ್ ಬಾಕ್ಸ್ ಓಪನ್ ಆಗುತ್ತೆ ಅಂತ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿ ಒಂದೆರಡು ಸಲ ಕೈ ಬಿಟ್ಟಿದ್ದೆ. ಆದರೂ ಸತತವಾಗಿ ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ರೈತರಿಗಾಗಿ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಪ್ರಯತ್ನ ಮಾಡ್ತೇನೆ ಅನ್ನುವಂತಹ ಭರವಸೆಯನ್ನು ತಮ್ಮೊಂದಿಗೆ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಈಗ ಹಿನ್ನೀರಿನಿಂದ ಕೆಲವೊಂದು ಏನು ನೀರು ಹೋಗಿದೆ, ಹಿನ್ನೀರಿನಿಂದ ಕೆಲವೊಂದು ರೈತರ ಭೂಮಿ ಹಾಳಾಗಿದೆ, ಇನ್ನೊಂದ್ಸಲ ಸರ್ವೆ ಮಾಡಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಒಂದು ಬೇಡಿಕೆ ಆಗಿದೆ. ಇಲ್ಲೇ ಮುಖ್ಯ ಅಭಿಯಂತರಿದ್ದಾರೆ, ಡಬ್ಲಿ ಇದ್ದಾರೆ, ಇನ್ನೊಂದ್ಸಲ ಸರ್ವೆ ಮಾಡಿ, ಜಿಲ್ಲಾಧಿಕಾರಿಗಳು ಇಲ್ಲೇ ಇದ್ದಾರೆ. ಇದು ಸರ್ವೆ ಮಾಡಿ ನೀವು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದ್ರೆ ರೈತರ ಭೂಸ್ವಾಧೀನ ಮಾಡಿಕೊಂಡು ಅವರಿಗೆ ಹಣ ಕೊಡುವಂಥದ್ದಕ್ಕೆ ಹಿಂದೆ ಕೊಟ್ಟಿದ್ದೇವೆ 800 ಎಕರೆಗೆ, ಅವಾಗ ಹಿಂದೆ ನಾನೇ ಮಾಡಿಸಿದ್ದೆ. ಆ ಸಂದರ್ಭದಲ್ಲಿ ಇದನ್ನು ಮತ್ತೊಂದು ಸಲ ನೋಡಿ ಇವತ್ತು ಎಷ್ಟು ರೈತರ ಭೂಮಿ ಸ್ವಾಧೀನ ಆಗಿದೆ ಅಥವಾ ಭೂಮಿ ಹಾಳಾಗಿದೆ. ಪ್ರತಿ ವರ್ಷ ಹಿನ್ನೀರಿನಿಂದ ನೀರು ಬಂದು ಮುಳುಗಡೆ ಆಗ್ತಾ ಇದೆ. ಮುಳುಗಡೆ ಆಗುವಂಥದ್ದಕ್ಕೆ ಶಾಶ್ವತವಾದಂತಹ ಪರಿಹಾರ ಅಂದ್ರೆ ಅದು ಸ್ವಾಧೀನ ಮಾಡಿಕೊಳ್ಳುವಂಥದ್ದಕ್ಕೆ ರೈತರು ತಯಾರಾಗಿದ್ದಾರೆ. ಅದಕ್ಕೆ ಪ್ರಸ್ತಾವನೆ ಕಳಿಸಬೇಕಾಗಿದೆ. ವಾಸ್ತವಾಂಶದ ಆಧಾರದ ಮೇಲೆ ನೈಜವಾಗಿ ನೀವು ನೋಡಿಕೊಂಡು ಅದನ್ನು ಕಳಿಸುವಂತಹ ಒಂದು ವ್ಯವಸ್ಥೆ ನೀವು ಮಾಡಬೇಕು ಅನ್ನೋಂತ ಮಾತನ್ನು ಹೇಳಿಕ್ಕೆ ಬಯಸ್ತಾ ಇದೆ. ಹಿಂದೆ ನಾನು ಕೃಷ್ಣಾ ಕಣಿವೆಯಿಂದ ಮುಲ್ಲಾಮಾರಿ ನದಿ, ಇದು ಪೆರೆನಿಯಲ್ ಅಲ್ಲಿ ನದಿ ಇದೆ, ಯಾವಾಗಲೂ ನೀರಿರುತ್ತೆ. ನಮ್ಮಲ್ಲಿ ಕಾರಂಜದಲ್ಲಿ ಪ್ರತಿ ವರ್ಷ ಕಾರಂಜ ತುಂಬೋದಿಲ್ಲ, 3 ವರ್ಷಕ್ಕೆ 4 ವರ್ಷಕ್ಕೆ ಸೈಕಲ್ ಇದ್ದಾಗಿದೆ ತುಂಬ್ತಾನೆ ಇರೋದು. ಹೀಗಾಗಿ ಯಾವಾಗ ನೀರು ಇದು ಕಾರಂಜ ಜಲಾಶಯ ತುಂಬೋದಿಲ್ಲ ಅಂತ ಸಂದರ್ಭದಲ್ಲಿ ಇವತ್ತು ನಾವು 1.5 TMC 1.5 TMC ನೀರು ಎತ್ತಿ ಮುಲ್ಲಾಮರಿಯಿಂದ ಈ ಕಾರಂಜ ಯೋಜನೆಗೆ ತುಂಬಿಸುವಂತ ಒಂದು ಯೋಜನೆ ಮಾಡಬೇಕು ಅಂತೇಳಿ ನಾನು ಒಂದು ಪ್ರಸ್ತಾವನೆ ಸಲ್ಲಿಸಿದ್ದೇನೆ. ಅದು ಆದ್ರೆ ನಿರಂತರವಾಗಿ ಕಾರಂಜ ಜಲಾಶಯದಲ್ಲಿ ನೀರು ಇರ್ತದೆ, ರೈತರಿಗೂ ಸಹಾಯ ಆಗ್ತದೆ, ಕುಡಿಯುವ ನೀರಿಗೂ ತೊಂದರೆ ಆಗೋದಿಲ್ಲ.